ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ದೇಗುಲ ದರ್ಶನ ಪಾರ್ಟ್ ಟು ವಿಡಿಯೋವನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೇನೆ ಇವಾಗ ನಾವು ಗಣೇಶ್ ಪುರಿಯಲ್ಲಿ ಇರುವಂಥ ಭಗವಾನ್ ನಿತ್ಯಾನಂದ ಗುರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ನಾನು ನನ್ನ ಕೊನೆಯ ವಿಡಿಯೋದಲ್ಲಿ ನೀವು ವಜ್ರೇಶ್ವರಿ ದೇವಸ್ಥಾನದ ವಿಡಿಯೋವನ್ನು ನೋಡಿರ್ತೀರ ಅಲ್ಲಿ ಹೋದ ನಂತರ ನಾವಿವಾಗ ನಿತ್ಯಾನಂದ ಗುರು ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಈ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ ವಜ್ರೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅದೇ ರೋಡಲ್ಲಿ ಮುಂದೆ ಹೋಗಬೇಕು ಈ ದೇವಸ್ಥಾನಕ್ಕೆ ವಜ್ರೇಶ್ವರಿ ದೇವಸ್ಥಾನಕ್ಕೆ ಬಂದವರು ಇಲ್ಲಿಗೆ ಬಂದೇ ಬರ್ತಾರೆ ತುಂಬಾ ಹತ್ರ ಕೂಡ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾಗಬಹುದು ಕೊನೆ ತನಕ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲಿಗೆ ಹೊಸ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ ಇದು ನಿತ್ಯಾನಂದ ಗುರೂಜಿ ಅವರು ಈ ಆಶ್ರಮದಲ್ಲಿ ಇದ್ದದ್ದು ಆನಂತರ ಅವರ ಸಮಾಧಿ ಸ್ಥಳ ಅವರು ಯಾವೆಲ್ಲ ವಸ್ತುಗಳನ್ನು ಉಪಯೋಗಿಸ್ತಿದ್ರು ಅದೆಲ್ಲವನ್ನು ಆ ಮ್ಯೂಸಿಯಮ್ಮಲ್ಲಿ ಇಟ್ಟಿದ್ದಾರೆ ನಾವು ನಾವು ಅಲ್ಲಿಗೆ ಮ್ಯೂಸಿಯಮಿಗೆ ದೇವಸ್ಥಾನ ಹೋಗಿ ಬಂದ ನಂತರ ಹೋದೆವೋ ಅಲ್ಲಿ ಯಾವುದೇ ಚಾರ್ಜ್ ಕೊಡಲಿಕ್ಕಿಲ್ಲ ಎಷ್ಟು ಮಂದಿ ಸಹ ಹೋಗ್ಬೋದು ಆಧಾರ್ ಕಾರ್ಡಲ್ಲಿ ನಮ್ಮ ಎಂಟ್ರಿ ನಾವು ಎಷ್ಟು ಮಂದಿ ಒಳಗೆ ಹೋಗ್ತಿದ್ದೇವೆ ಅಷ್ಟೇ ಎಂಟ್ರಿ ಮಾಡಲಿಕ್ಕೆ ಇರುತ್ತೆ ಆದರೆ ಅಲ್ಲಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ಗಳಿರ್ತಾರೆ ಮಾಸ್ಕ್ ಕಂಪಲ್ಸರಿ ಅಂತ ಹೇಳ್ತಾರೆ ನಮ್ಮ ಹೆಜ್ಜೆ ಹೆಜ್ಜೆಗೂ ಪ್ರತಿಯೊಬ್ಬರು ಒಂದೊಂದು ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ ಅವರು ನಮಗೆ ವೀಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ ವಿಡಿಯೋ ಮಾಡಬಾರ್ದು ಅಂತಲೇ ಹೇಳಿದರು ಮೊಬೈಲನ್ನೇ ಸ್ವಿಚ್ ಆಫ್ ಮಾಡಿ ಅಂತ ಹೇಳಿದರು ಹಾಗಾಗಿ ಆದರೂ ಒಂದು ಸ್ವಲ್ಪ ಒಂದು ನಿಮಿಷದ ವಿಡಿಯೋ ಒಂದು ನಿಮಿಷ ಅಲ್ಲ ಒಂದು ಹತ್ತು ಸೆಕೆಂಡಿನ ವೀಡಿಯೋವನ್ನು ಹಾಕಿದ್ದೇನೆ ಯಾಕೆ ಅಂತ ಗೊತ್ತಿಲ್ಲ ಇಲ್ಲಿ ಸಹ ಹಾಗೆಯೇ ಗಣೇಶಪುರಿ ದೇವಸ್ಥಾನ ಇಲ್ಲಿ ಹತ್ರ ಹತ್ರ ರೀಚ್ ಆದ್ಮೇಲೆ ಅಲ್ಲಿ ಕೂಡ ಹಾಗೆಯೇ ದೇವರ ದರ್ಶನ ಮಾಡುವಾಗ ಅಂದರೆ ದೇವರಂದರೆ ಅದೇ ಗುರೂಜಿ ಈಗ ನಾವು ಸಾಯಿಬಾಬಾ ಹೇಗಿದ್ದಾರೆ ಅದೇ ರೀತಿ ಇವರು ಸಹ ಗುರೂಜಿ ಅವರ ವಿಡಿಯೋವನ್ನು ಮಾಡಲಿಕ್ಕೆ ಬಿಡಲಿಲ್ಲ ನೀವು ನೋಡ್ಬೋದು ನಾನು ವೀಡಿಯೋ ಮಾಡ್ತಾ ಇರುವಾಗ ಸೆಕ್ಯೂರಿಟಿ ಬಂದು ನನಗೆ ಬೈತಾನೆ ಫೋನ್ ಬಂದ್ ಮಾಡಿ ಅಂತೇಳಿ ಮರಾಠಿಯಲ್ಲಿ ಹೇಳ್ತಾ ಬರ್ತಾನೆ ನೀವು ನೋಡ್ಬೋದು ಇವಾಗ ವೀಡಿಯೋದಲ್ಲಿ ಹೊರಗಡೆ ವೀಡಿಯೋವನ್ನು ಮಾಡಲಿಕ್ಕೆ ಬಿಡ್ತಾರೆ ಮೇಯ್ನ್ ಒಳಗಡೆ ಎಂತ ಇದೆ ಅಲ್ಲಿ ಬಿಡೋದೇ ಇಲ್ಲ ಭಗವಾನ್ ನಿತ್ಯಾನಂದ ಗುರು ಇವರು ಹುಟ್ಟಿದ್ದು ಸಾವಿರದ ಎಂಟುನೂರ ತೊಂಬತ್ತೇಳು ಕೊಯ್ಲಾಡಿ ಎಂಬಲ್ಲಿ ಸತ್ತದ್ದು ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ಅರವತ್ತೊಂದು ಮಹಾರಾಷ್ಟ್ರದ ಗಣೇಶಪುರಿಯಲ್ಲಿ ಇದುವೇ ಗಣೇಶಪುರಿ ಇವಾಗ ನೋಡಿ ಬರ್ತಾನೆ ಅಲ್ಲಿಂದ ನೋಡಿ ನನಗೇನೆ ಹೇಳ್ತಿರೋದು ಮೊಬೈಲ್ ಆಫ್ ಮಾಡು ಅಂತೇಳಿ ಆನಂತರ ನಾನು ಅಲ್ಲಿದ್ದು ವಿಡಿಯೋ ಮಾಡಲಿಲ್ಲ ಅದರ ಒಳಗೆ ಹೊರಗಿನ ಹೊರಗಿನ ಚಿಕ್ಕ ಚಿಕ್ಕ ದೇವಸ್ಥಾನ ಇರ್ತದಲ್ಲ ಅಲ್ಲಿಯ ವಿಡಿಯೋವನ್ನು ನಾನು ಮಾಡಿದ್ದೇನೆ ಮೊದಲಿಗೆ ನಮಗೆ ಒಂದು ಕೃಷ್ಣನ ವಿಗ್ರಹ ಕಾಣಿತು ಆನಂತರ ಇವಾಗ ನವಗ್ರಹ ಕಟ್ಟೆ ಅಂತೇಳಿ ಇರ್ತದಲ್ಲ ಅಲ್ಲಿಗೆ ಹೋಗ್ತಾ ಇದ್ದೇವೆ ಆನಂತರ ಇಲ್ಲಿ ಒಂದು ನಾಲ್ಕು ಕೆರೆ ಇದೆ ಒಂದು ಕೆರೆಯಲ್ಲಿ ಬಿಸಿ ನೀರು ಬರ್ತದೆ ನಾವು ಲಾಸ್ಟ್ ಟೈಮ್ ಬಂದಾಗ ನಾವೆಲ್ಲ ಅಲ್ಲಿ ಸ್ನಾನ ಮಾಡ್ತೇವೆ ಬಂದವರು ಸ್ನಾನ ಮಾಡ್ತಾರೆ ಆನಂತರ ನೀರನ್ನೆಲ್ಲ ಬಾಟ್ಲಲ್ಲಿ ತುಂಬಿಸಿ ಕೊಂಡೋಗ್ತಾರೆ ಅಂದರೆ ಆ ನೀರಿನಲ್ಲಿ ಸ್ನಾನ ಮಾಡಿದರೆ ಏನೇ ಚರ್ಮದ ಕಾಯಿಲೆಗಳಿದ್ದರೂ ಏನೇ ರೋಗ ರುಜಿನಗಳಿದ್ದರೂ ಗುಣವಾಗ್ತದೆ ಅಂತ ಒಂದು ನಂಬಿಕೆ ಮತ್ತು ಫಸ್ಟ್ ಕೊಳದಲ್ಲಿ ನೀರು ಬಿಸಿ ಬಿಸಿ ಬರ್ತದೆ ಅದು ಹೇಗೆ ಅಂತ ಗೊತ್ತಿಲ್ಲ ತುಂಬ ಬಿಸಿ ಬರ್ತದೆ ನಮಗೆ ನೋ ಕೈ ಹಾಕುವಾಗ ತಣ್ಣಗಿರ್ತದೆ ಅದರ ಒಳಗೆ ಸ್ನಾನ ಮಾಡಲಿಕ್ಕೆ ಇಳಿತೇವಲ್ಲ ಆವಾಗ ಬಿಸಿ ಇರುತ್ತೆ ತುಂಬ ಈ ಸರ್ತಿ ಅಲ್ಲಿ ಬ್ಯಾನ್ ಮಾಡಿದರು ಯಾಕೆಂದರೆ ಕೊರೋನಾ ಇದ್ದ ಕಾರಣ ಎಲ್ಲರೂ ಒಂದೇ ಕೆರೆಯಲ್ಲಿ ಮುಳುಗಿ ಸ್ನಾನ ಮಾಡೋದು ಅದು ತಪ್ಪು ಅಂತೇಳಿ ಇವಾಗ ಬ್ಯಾನ್ ಮಾಡಿದ್ದಾರೆ ಆ ಬಕೆಟಲ್ಲಿ ನೀರು ತಂದು ಸ್ನಾನ ಮಾಡಲಿಕ್ಕೆ ಇದ್ದೆ ಇದೆ ನೋಡಿ ಇಲ್ಲೆಲ್ಲ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಇರ್ತದೆ ಲೇಡೀಸ್ನವರಿಗೆ ಜೆಂಟ್ಸ್ನವರಿಗೆ ಬೇರೆ ಬೇರೆಯಾಗಿ ನೀವು ಇಲ್ಲಿ ನೋಡಿ ಈ ನೀರು ಇಲ್ಲಿಂದ ಬರ್ತಾಯಿದೆ ತುಂಬ ಇರ್ತದೆ ಅಂದರೆ ನಾನು ಹೇಳಿದೆ ಅಲ್ಲ ಲಾಸ್ಟ್ ಟೈಮ್ ಬರುವಾಗ ನಾವು ಈ ಕೆರೆಯಲ್ಲಿ ಮುಳುಗಿ ಸ್ನಾನ ಮಾಡಿದ್ದೇವೆ ಇವಾಗ ಜಸ್ಟ್ ನಾವು ಕಾಲು ತೊಳಿತಾ ಇದ್ದೇವೆ ಆದರೆ ನೀರನ್ನು ಸ್ವಲ್ಪ ತಲೆಗೆ ಇದು ಮಾಡ್ತೀವಿ ಇಲ್ಲಿ ನೋಡಿ ಇದರಿಂದ ನೀರು ಬರ್ತದೆ ಅದು ಖಾಲಿ ಆಗೋದೇ ಇಲ್ವಾ ಖಾಲಿ ಆಗ ಖಾಲಿ ಆಗೋದೇ ಇಲ್ಲ ಆ ಥರ ಇವಾಗ ಅಲ್ಲಿಂದ ಒಳಗಡೆ ಹೋಗ್ತಾ ಇದ್ದೇವೆ ಇಲ್ಲೆಲ್ಲ ವೀಡಿಯೋಸ್ ಮಾಡಲಿಕ್ಕೆ ಬಿಡೋದಿಲ್ಲ ಆದರೂ ಸ್ವಲ್ಪ ಸ್ವಲ್ಪ ನಿಮ್ಮೆಲ್ಲ ಮೆಲ್ಲ ಮಾಡಿದ್ದೇನೆ ಅಲ್ಲಿ ನೀವು ನೋಡಿದ್ರಲ್ಲ ಸೆಕ್ಯೂರಿಟಿ ಗಾರ್ಡ್ ಏನು ಮಾಡಿದ ಅಂತೇಳಿ ಇಲ್ಲಿ ಹಾಗೆಯೇ ಶಿವನ ವಿಗ್ರಹ ಶಿವಲಿಂಗ ಆನಂತರ ಚಿಕ್ಕ ಚಿಕ್ಕ ದೇವಿಯ ವಿಗ್ರಹಗಳು ಅಥವಾ ಗುರು ಬ್ರಹ್ಮ ಇಂಥ ಚಿಕ್ಕ ಚಿಕ್ಕ ಮೂರ್ತಿಗಳನ್ನು ಇಲ್ಲೆಲ್ಲ ಇಟ್ಟಿದ್ದಾರೆ ನೀವು ಕೂಡ ಬಾಂಬೆಗೆ ಬಂದರೆ ಈ ದೇವಸ್ಥಾನಕ್ಕೆ ವಜ್ರೇಶ್ವರಿ ಮತ್ತು ಗಣೇಶಪುರಿಯಲ್ಲಿರುವಂಥ ಭಗವಾನ್ ನಿತ್ಯಾನಂದ ಗುರೂಜಿಯವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಇಲ್ಲಿ ನೋಡಿ ಕೆರೆಗಳಿಗೆಲ್ಲ ಈ ಥರ ಕಟ್ಟಿಟ್ಟಿದ್ದಾರೆ ಇಲ್ಲಿ ಇದರಲ್ಲೂ ಕೂಡ ನೀರಿತ್ತು ಇವಾಗ ಇಲ್ಲ ಹಾಗೆಯೇ ಮೂರು ಕೆರೆ ಇದೆ ಮೂರಲ್ಲ ನಾಲ್ಕು ಕೆರೆ ಇದೆ ಇದು ಹೊರಗಿನಿಂದ ಹೀಗೆ ಇದೆ ನಾವು ಒಳಗೆ ಹೋಗಿ ಮತ್ತೆ ಹೊರಗೆ ಬರ್ತಾ ಇದ್ದೇವೆ ಇಲ್ಲಿ ದೇವಸ್ಥಾನಗಳಲ್ಲಿ ಯಾವ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆ ಇರೋದಿಲ್ಲ ನಮ್ಮ ಮಂಗಳೂರಿನ ಹಲವಾರು ದೇವಸ್ಥಾನದಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರ್ತದೆ ಕಟೀಲಾಗಿರ್ಬೋದು ಪೊಳಲಿ ಆಗಿರ್ಬೋದು ಮಂಗಳಾದೇವಿ ಆಗಿರ್ಬೋದು ಎಲ್ಲ ಕಡೆ ಇರ್ತದೆ ಆದರೆ ಇಲ್ಲಿ ಯಾವುದೇ ಆ ಥರ ಊಟದ ವ್ಯವಸ್ಥೆ ಇಲ್ಲ ನಾವೇ ಹೋಟೆಲಲ್ಲಿ ಊಟ ಮಾಡಿ ಮಾಡಿದ್ದು ಇಲ್ಲಿ ನೋಡಿ ಅವರ ಕೆಲವೊಂದು ಫೋಟೋಸ್ಗಳನ್ನು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲಿಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನನ್ನ ಈ ಎರಡು ವಿಡಿಯೋ ದೇಗುಲ ದರ್ಶನ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಹೇಗೆ ಆಯಿತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದೇ ನೋಡಿ ಮ್ಯೂಸಿಯಂನ ಹೊರಗಡೆ ಇವಾಗ ನಾವಲ್ಲಿ ಎಂಟ್ರಿ ಮಾಡ್ತಾ ಇದ್ದೇವೆ ಹೆಸರುಗಳನ್ನು ಇಲ್ಲಿಂದ ಮುಂದೆ ಹೋಗುವಾಗ ನಮಗೆ ಫೋನು ಸ್ವಿಚ್ ಆಫ್ ಮಾಡಲಿಕ್ಕೆ ಇತ್ತು ಆನಂತರ ಇಲ್ಲಿ ನಮಗೆ ಎಲ್ಲವನ್ನು ಅವರು ತೋರಿಸಲಿಲ್ಲ ಶನಿವಾರ ಮತ್ತು ಭಾನುವಾರ ಓಪನ್ ಇರುತ್ತೆ ಅಂತೆ ಇಲ್ಲಿ ನೋಡಿ ಇಲ್ಲಿ ಒಳಗೆ ಹೋಗಿ ನಾನು ಸ್ವಲ್ಪ ವೀಡಿಯೋ ಮಾಡಿದೆ ಎದುರು ಕಾಣ್ತಾ ಇದೆಯಲ್ಲ ಅದೇ ಗುರೂಜಿಯವರ ಸಮಾಧಿ ಸ್ಥಳ